कल्याण कर्नाटक के सर्वांगीण विकास के लिए विधान परिषद में आवाज उठाने वाले नेता की जरूरत है। पूर्व मंत्री और भाजपा प्रदेश उपाध्यक्ष मुरगेश निरानी ने भाजपा प्रत्याशी से अपील की है कि वे न्याय दिलाने के लिए कड़ी मेहनत करें। यह हिस्सा उच्च सदन में संघर्ष, विरोध और सवाल जवाब के जरिए ईमानदारी से चलता है। बुधवार को शहर के जिला प्रेस हाउस में एक संवाददाता सम्मेलन को संबोधित करते हुए उन्होंने इस बात इस क्षेत्र के शिक्षित मतदाताओं, भाजपा पार्टी के उम्मीदवार डॉक्टर थांगा, डॉक्टर बसवराज पाटिल सेडम अष्टगी और अमरनाथ पाटिल के लिए प्रचार किया। इस बार दूसरी बार चुनाव लड़ रहे अमरनाथ ने पाटिल को वोट देने की बात कही। कांग्रेस पार्टी पिछले एक साल से बिना किसी विकास कार्य के सुस्त पड़ी है। यह विडंबना है कि एक वर्ष में कोई शिलान्यास नहीं किया गया। वे हमारे कार्यकाल में किए गए कार्यों का उद्घाटन कर रहे हैं। वर्षा ऋतु निकट है। सरकार पर्याप्त बीज और खाद उपलब्ध कराने में पूरी तरह से विफल रही है। इससे पहले हमारी सरकार में ग्रामीण विकास और पंचायत राज मंत्री रहे KS ईश्वरप्पा पर जब संतोष पाटिल द्वारा आत्महत्या का आरोप लगाया गया तो उन्होंने तुरंत इस्तीफा दे दिया था। हालांकि इस मामले में वाल्मीकि निगम के अधिकारी चंद्रशेखर ने आत्महत्या कर ली थी और क्योंकि इसमें मंत्री बी नागेंद्र का नाम है इसीलिए उन्हें नैतिक जिम्मेदारी के तौर पर तुरंत इस्तीफा दे देना चाहिए। मुख्यमंत्री सिद्धरामैया को इस्तीफा देने दीजिए। ಆರು ವಿಧಾನ ಪರಿಷತ್ತಿನ ಚುನಾವಣೆಗಳು ಕರ್ನಾಟಕದ ಜನತೆಗೆ ಮಹತ್ವದ ಚುನಾವಣೆ ಇದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಕಾರಣ ಕಳೆದ ಒಂದು ವರ್ಷದಿಂದ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಬಂದ ಮೇಲೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಬಹುಮತ ಇದೆ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷಕ್ಕೆ ಬಹುಮತ ಇದೆ. ಒಂದು ವರ್ಷದ ಸರ್ಕಾರದ ನಡವಳಿಕೆಯನ್ನು ನೋಡಿದಾಗ ಶಾಂತಿಯ ತೋಟ ಅಂತ ಹೇಳಿದಂಥ ಸರ್ಕಾರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಅಶಾಂತಿಯನ್ನು ಹುಟ್ಟಿಹಾಕಿ ಬಹುಸಂಖ್ಯಾತರ ಹಿತರಕ್ಷಣವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಹತ್ತಿಕ್ಕಿ ಕೇವಲ ಓಲೈಕೆ ರಾಜಕಾರಣ ಅಲ್ಪಸಂಖ್ಯಾತರಿಗೆ ಸಂತೋಷ್ ಪಾಟೀಲ್ ಅನ್ನುವಂಥವ್ರು ಈ ರೀತಿ ನಾನು ದುಡ್ಡು ಕೊಟ್ಟಿದ್ದೇನೆ ನನಗೆ ಬಿಲ್ ಬಂದಿಲ್ಲ ಅನ್ನುವಂಥದ್ದನ್ನು ಅವರು ಸಹಿತ ರೈಟಿಂಗ್ದಲ್ಲಿ ಹೇಳಿರುವಂಥದ್ದು ಆ ಡೆತ್ ನೋಟ್ದಲ್ಲಿ ಅವರು ಯಾರ ಕಡೆನೂ ಇರಲಿಲ್ಲ. ಇವರು ಅದನ್ನು ಹೇಳಿದ್ದಾರೆ ನನ್ನ ಸಾವಿಗೆ ಇಂಥವರೇ ಕಾರಣ ಅನ್ನುವಂಥದ್ದನ್ನು ವಿವರವಾಗಿ 7-8 ಪೇಜ್ ನೋಟ್ ಬರೆದಿಟ್ಟೇ ಇದು ಮಾಡಿರುವಂಥದ್ದು. ಅದರ ಸಲುವಾಗಿ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಆಗಬಾರ್ದು, ಎರಡೂ ಹೋಲಿಕೆ ಇದೆ. ಅವರು ಇದು ನಿರಪರಾಧಿ ಅಂತ ಹೇಳಿ ಬಂದಿದ್ರೆ ಅವ್ರು ಇನ್ನೂ ಪ್ರಮೋಷನ್ ಮಾಡಿ ದೊಡ್ಡ ಇಲಾಖೆ ಕೊಡಲಿ, ನಮ್ಮದೇನು ತೊಂದರೆ ಇಲ್ಲ. ಇವತ್ತು ಅವ್ರ ಮೇಲೆ ಆಪಾದನೆ ಬಂದಿದೆ, ಅದು ಸಲುವಾಗಿ ರಾಜೀನಾಮೆ ಕೊಡಬೇಕು. ಮತ್ತು ಅವ್ರು ರಾಜೀನಾಮೆ ಕೊಡದೇ ಇದ್ದರೆ ರಾಜ್ಯಾದ್ಯಂತ ನಾವು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳನ್ನು ಸಹಿತ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮುಂದೆ ಮಾಡೋರಿದ್ದೇವೆ. ಅವ್ರು ಹೇಳೇ ಹೇಳ್ತಾರಲ್ಲ, ಅವ್ರದ್ದು ನಮ್ದೇನು ತಪ್ಪಿಲ್ಲ ಅನ್ನುವಂಥದ್ದೇ ಅವ್ರು ಮಾತಾಡೋದು. ಈಶ್ವರಪ್ಪನವರು ಇವತ್ತು ತಮ್ಮ ಪಾಠದಲ್ಲಿ ಇರದೇ ಇದ್ದರೂ ಸಹಿತ ಒಂದೇ ಮಾತಿಗೆ ನನ್ನ ವಿರೋಧವಾಗಿ ಒಂದು ಅಸಮಾಧಾನ ಧ್ವನಿ ಬಂದಿದೆ, ಅದರ ಸಲ ನಾನು ರಾಜೀನಾಮೆ ಕೊಡ್ತೇನೆ, ನಾನು ನಿರಪರಾಧಿ 100% ನಾನು ನಿರಪರಾಧಿ ಇದ್ದೇನೆ, ನಿರಪರಾಧಿ ಅನ್ನುವಂಥದ್ದು ತನಿಖೆಯಿಂದ ಸಿದ್ಧ ಆದಮೇಲೆ ನಾನು ಮತ್ತೆ ಒಳಗಡೆ ಬರ್ತೇನೆ ಅಂತ ಮಾತನ್ನು ಹೇಳಿ ರಾಜೀನಾಮೆ ಕೊಟ್ಟರು ಅವರು. ಅದೇ ಪ್ರಕಾರ ನೀವು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೇನೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ, ಇವತ್ತು 3ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಕಡ್ಡಾಯ ಮತದಾನ ಮಾಡಿರಿ. ಮತ್ತೆ ಬ್ಯಾಲೆಟ್ ಪೇಪರ್, ಇದು ಪೇಪರ್ ಬ್ಯಾಲೆಟ್ ಇರ್ತದೆ, ಆ ಪೇಪರ್ ವ್ಯಾಲೆಟ್ ಅಲ್ಲಿ ನೀವು ಮತಪತ್ರ ತೆಗೆದ ತಕ್ಷಣ ಮೊದಲೇ ಹೆಸರು ಅಮರನಾಥ್ ಪಾಟೀಲ್, ಸೀರಿಯಲ್ ನಂಬರ್ 1, ಕ್ರಮಾಂಕ 1 ಅಮರನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ. ಆ ಎದುರುಗಡೆ ನನ್ನ ಭಾವಚಿತ್ರ, ಅದು ಎದುರುಗಡೆ ಪ್ರಾಶಸ್ತ್ಯ ಮತದ ಏನು ಬಾಕ್ಸ್ ಇದೆ, ಪ್ರಿಫರೆನ್ಷಿಯಲ್ ವೋಟ್, ಆ ಇದರಲ್ಲಿ ಮತಗಟ್ಟೆಯಲ್ಲಿ ಕೊಡುವಂತ ಮಾರ್ಕರ್ ಪೆನ್, ಸ್ಕೆಚ್ ಪೆನ್ ತಗೊಂಡು 1 ಅನ್ನುವಂತ ಅಂಕಿ ಬರೆದ್ರೆ ಸಾಕು, ನೀವು ಟಿಕ್ ಹಾಕ್ತೀರಿ ಕೊಲಗೆಡ್ತದೆ, 1 ಅಂತ ಬರೀತೀರಿ ಕೊಲಗೆಡ್ತದೆ, ONE ಕೊಲಗೆಡ್ತದೆ. ಇಲ್ಲ ತೋರಿಸಿದೀವಿ, ಇದು ಯಾವುದೇ ಮಾಡಿದ್ರೆ ನಿಮ್ಮ ಮತ ಕೊಲೆಗೆಡ್ತದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದರ ಒಂದು ಮಾಹಿತಿಯನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನನ್ನನ್ನು ನಿಮ್ಮ ಮೊದಲೇ ಪ್ರಾಶಸ್ತ್ಯ ಮತ ನೀಡಿ ಆಶೀರ್ವಾದ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ.